ಜಿಲ್ಲೆಯ ವಿವಿಧೆಡೆಯಲ್ಲಿ ಇಂದು ವಿಶ್ವ ಯೋಗ ದಿನಾಚರಣೆ ನಡೆಸಲಾಯಿತು. ನಗರದ ಹೈಸ್ಕೂಲ್ ಫೀಲ್ಡ್ನಲ್ಲಿ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿದ್ದು 400ಕ್ಕೂ ಹೆಚ್ಚು ಯೋಗಪಟುಗಳು ಅಭ್ಯಾಸ ನಡೆಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಭಾಗಿಯಾದರು. ಮಾನವೀಯತೆಗಾಗಿ ಯೋಗ ಎಂಬ ಶೀರ್ಷಿಕೆಯಡಿ ಯೋಗಾಭ್ಯಾಸ ನಡೆಸಲಾಯಿತು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನೇತೃತ್ವದಲ್ಲಿ ಯೋಗಾಭ್ಯಾಸ ನೆರವೇರಿತು. ಆರೋಗ್ಯ ಭಾರತಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣ ಪಡೆಪಟುಗಳು ಭಾಗಿಯಾದರು. ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಮಂಜುನಾಥ್ ನೇತೃತ್ವದಲ್ಲಿ ಯೋಗಾಭ್ಯಾಸ ನಡೆಯಿತು. ನಗರದ ವೃದ್ಧರು, ವಿದ್ಯಾರ್ಥಿಗಳು, ಪುಟ್ಟ ಪುಟ್ಟ ಮಕ್ಕಳು ಯೋಗಾಭ್ಯಾಸ ನಡೆಸಿದರು. ಕಲ್ಪತರುನಾಡು ತುಮಕೂರಿನ ಪಾರಂಪರಿಕ ತಾಣ ಆಲದ ಮರದ ಪಾರ್ಕ್ನಲ್ಲಿ ಅಮೋಗ ಟಿವಿ ಫಿಟ್ ಲೋನಿಕ್ ಸಹಯೋಗದಲ್ಲಿ ಪ್ರೆಸ್ ಕ್ಲಬ್ ತುಮಕೂರು ವತಿಯಿಂದ ಯೋಗ ಡೇ ಆಚರಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ತುಮಕೂರು ತಹಶೀಲ್ದಾರ್ ಮೋಹನ್ ಕುಮಾರ್, ಪಾಲಿಕೆ ಸದಸ್ಯ ಗಿರಿಜಾ ದನಿಯಾ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಯೋಗ ಡೇನಲ್ಲಿ ಭಾಗವಹಿಸಿದ್ದರು. ಪ್ರೆಸ್ ಕ್ಲಬ್ ತುಮಕೂರಿನ ಉಪಾಧ್ಯಕ್ಷರಾದ ಶ್ರೀನಿವಾಸ್, ಸಹ ಕಾರ್ಯದರ್ಶಿ ಸತೀಶ್, ನಿರ್ದೇಶಕರಾದ ದಾದಾಫಿರ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ನಾಗರಿಕರು, ಯೋಗಪಟುಗಳು ಯೋಗಾಭ್ಯಾಸ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಯೋಗ ದಿನದ ಪ್ರಾಮುಖ್ಯತೆ ತಿಳಿಸಿದ್ರಲ್ಲದೆ ಆಲದ ಮರದ ಪಾರ್ಕ್ ಅನ್ನು ಪ್ರೆಸ್ ಕ್ಲಬ್ ಅವರಿಗೆ ನೀಡಿದ ನಂತರ ಉತ್ತಮ ಕಾರ್ಯಗಳು ನಡೆಯುತ್ತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ 400ಕ್ಕೂ ಹೆಚ್ಚು ಯೋಗಪಟುಗಳಿಂದ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯೋಗಾಭ್ಯಾಸ ನಡೆಯಿತು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ಮಂಜುನಾಥ್ ನೇತೃತ್ವದಲ್ಲಿ ಯೋಗಾಭ್ಯಾಸ ನಡೆಯಿತು. ಎರಡು ಹೆಬ್ಬೆರಳುಗಳನ್ನ ಬೆನ್ನು ಮೂಳೆ ಬಿಡಕ್ಕೆ ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಸೊಂಟದಿಂದ ಮೇಲ್ಭಾಗ ಹಿಂದಕ್ ಬಾಗ್ಸೋಣ. ಸೊಂಟದಿಂದ ಮೇಲ್ಭಾಗ ಹಿಂಭಾಗ ಅವರು ಕೂಡ ಫೀಲ್ಡ್ ಅಲ್ಲೇ ಬಂದ್ ಮಾಡ್ಬೇಕು. ಬೆಳಿಗ್ಗೆ ಎದ್ದ ಮಾಡ್ಬೇಕು ಅಂತಲ್ಲ, ನಿಮ್ ಮನೆಯಲ್ಲೇ ಮಾಡ್ಬೋದು ಯೋಗ. ಇದು ಕಾಸ್ಟ್ ಫ್ರೀ ಒಂದು ಈ ಒಂದು ಯೋಗವನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕು. ನಮ್ಮ ಒಂದು ದೇಹವನ್ನ, ಮನಸ್ಸನ್ನ ಒಂದು ಶಾಂತಿಯಿಂದ, ಒಂದು ಈಕ್ವಿಲಿಬ್ರಿಯಂಯಿಂದ ಮೇಂಟೈನ್ ಮಾಡೋದಕ್ಕೆ ಮುಖ್ಯ ಸಾಧನ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಆಲದ ಮರದ ಒಂದು ಏನು ಅವಿನ್ಯೂ ಅಂತ ಏನು ಹೇಳ್ತಿದ್ವಿ, ಬಾನಿಯನ್ ಬೋಲ್ವಾರ್ಡ್ ಅಂತ, ಇದು ಕೆಲವೇ ತಿಂಗಳಿಂದ ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತು. ಇದು ಸ್ಮಾರ್ಟ್ ಸಿಟಿಯಿಂದ ಹಲವಾರು ಲಕ್ಷ ಖರ್ಚು ಮಾಡಿದ್ರು ಕೂಡ ಇದ್ರ ಸ್ಥಿತಿಗತಿ ಯಾವ್ದಿತ್ತು. ಆದರೆ ನಮ್ಮ ಪ್ರೆಸ್ ಕ್ಲಬ್ನವರು ಇದನ್ನು ತಗೊಂಡ ಮೇಲೆ ಇಲ್ಲಿ ವಾರಕ್ಕೆ ಮಿನಿಮಮ್ 3-4 ಒಳ್ಳೊಳ್ಳೆ ಜನಪರ ಕಾರ್ಯಕ್ರಮಗಳಾಗ್ತಾ ಇದೆ. ವಿಶೇಷವಾಗಿ ಜನರಿಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಾರ್ಯಕ್ರಮಗಳು ಮಕ್ಕಳಿಗೆ ಇರ್ಬೋದು ಇಲ್ಲಿ ಮಾಡ್ತಾರೆ ಅಂತದ್ದು ಪ್ರೆಸ್ ಕ್ಲಬ್ಗೆ ಈ ಒಂದು ಕ್ರೆಡಿಟ್ ಈ ಸಂದರ್ಭದಲ್ಲಿ ಸಲ್ಲಬೇಕು. ಈ ಒಂದು ಜಾಗ ಸದಾ ಜನಮುಖಿಯಾಗಿ ಸಮಾಜಮುಖಿಯಾಗಂಥ ಕಾರ್ಯಕ್ರಮಗಳು ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯಾದಂಥ ಕಾರ್ಯಕ್ರಮಗಳು ಮುಂದೆ ಕೂಡ ಸಾಕಷ್ಟು ಇದರಲ್ಲಿ ಆಗಲಿ, ನಮ್ಮ ಎಲ್ಲ ಸಹಕಾರ ನಿಮಗೆ ಇರುತ್ತೆ ಅಂತ ಮತ್ತೊಮ್ಮೆ ಈ ಕಾರ್ಯಕ್ರಮ ಆಯೋಜಿಸಿದಂಥ ಪ್ರೆಸ್ ಕ್ಲಬ್, ಅಮೋಘ ಟಿವಿ ಮತ್ತು ಇದನ್ನು ಆಯೋಜನೆ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದಂಥ ನಮ್ಮ ಫಿಟ್ನೋಲಿಕ್ ಸಂಸ್ಥೆಯ ಶರ್ಮಿಳಾ ಮೇಡಮ್ ಅವ್ರಿಗೂ ನೆರೆದಿರ್ತಕ್ಕಂಥ, ಯಾಕಂದರೆ ಯಾರೋ ಆಡಿಯನ್ಸ್ ಬರಲಿಲ್ಲ ಅಂದರೆ ನಾವೇ ಮಾತಾಡ್ಕೋಬೇಕು. ಇವತ್ತು ಮಕ್ಕಳು ಸಾಕಷ್ಟು ಫಿಟ್ನೋಲಿಕ್ ಸಂಸ್ಥೆಯವರು ಇರ್ಬೋದು, ಎನ್ ಸಿ ಸಿಯವರು ಇರ್ಬೋದು, ಸಾಮಾಜಿಕ ನಮ್ಮ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಾ. ಮತ್ತು ಇದರ ಮುಖ್ಯ ಉದ್ದೇಶ ಸಂದೇಶ ಆಗಬೇಕು, ಪ್ರತಿಯೊಬ್ಬರು ಕೂಡ ಈ ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಅದು ಈ ಒಂದು ಕಾರ್ಯಕ್ರಮ ಮಾಡಿದ ಮುಖ್ಯ ಸಂದೇಶ ಸಮಾಜಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ಪಿಯುಸಿ, ನೇರ ಸಂದರ್ಶನ ಇರುತ್ತದೆ. ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ ಜಿಎಲ್. ಮೊಬೈಲ್ ನಂಬರ್ 97 4310 3868.